नमस्ते गेळेयरे, एंटु दिक्कुगळल्लि याव दिक्कु नोडिद्रू नोडि निमगे 11 चुक्केगळ रंगोली इदु। मध्यदल्लि ओंदु बिंदु बिट्टु अष्ट दिक्कुगळिगू 5 चुक्के इदे। इदर बग्गे तिळ्कोळ्ळोण, बन्नि हेळम्मि शोभा। इदु लक्ष्मी हृदय रंगोली अंत। इदु एल्लि स्टार्ट माड्तीवो अल्लि निल्सिद्रे अदु पूर्णवादु, मध्ये एल्लि तप्पाद्रूनु अदु करेक्ट् बरल्ल। लक्ष्मी तुम्बा जानिकणु विलास विष्णु पादकणु, लक्ष्मी तुम्बा जानिकणु विलास विष्णु पादकणु, धनिकर पालिन दीपद नेरळु इल्लदवरन्नु बेळगुवळु, धनिकर पालिन दीपद नेरळु इल्लदवरन्नु बेळगुवळु। ಬಡವರ ಬಡಿದಟ್ಟುವಳು ಬಡವರ ಒಡ ಹುಟ್ಟಿದ ಮಗಳು, ಕಿಡಿದಿಟ್ಟವರ ಬಡಿದಟ್ಟುವಳು ಬಡವರ ಒಡ ಹುಟ್ಟಿದ ಮಗಳು, ಬಿಲ್ವಾರೋಗ್ಯದ ಗುಟ್ಟವಳು ಬಿಲ್ವಾರೋಗ್ಯದ ಗುಟ್ಟವಳು, ಎಂದಾವರೆಯ ತೊಟ್ಟವಳು ಲಕ್ಷ್ಮಿ ತುಂಬ ಜಾಣಿಕಣು ವಿಳಾಸ ವಿಷ್ಣು ಪಾದಕಣು ವಿಳಾಸ ವಿಷ್ಣು ಪಾದಕಣು। ಮಾತೃಮಾತೆಯಲಿ ಕುಂತವಳು ಗೋಯೋನಿಯಲಿ ನಿಂತವಳು, ಮಾತೃಮಾತೆಯಲಿ ಕುಂತವಳು ಗೋಯೋನಿಯಲಿ ನಿಂತವಳು, ಗಜಕುಂಭಸ್ಥಳ ಮೇಳವಿಸಿಗಳು ಗಜಕುಂಭಸ್ಥಳ ಮೇಳವಿಸಿಗಳು, ಸಾಲದ ಶೂಲದಿ ತಿವಿಯುವಳು ಕುಂತಲ್ಲಿ ಕರಗುತ ಬರುವ ತಾಯಿ, ಕಾಯಕನಾಥನ ಕಾಲೊತ್ತುವಳು ಕಾಯಕನಾಥನ ಕಾಲೊತ್ತುವಳು, ಲಕ್ಷ್ಮೀ ತುಂಬಾ ಜಾಣಿಕಣು ವಿಳಾಸ ವಿಷ್ಣು ಪಾದಕಣು, ಲಕ್ಷ್ಮೀ ತುಂಬಾ ಜಾಣಿಕಣು ವಿಳಾಸ ವಿಷ್ಣು ಪಾದಕಣು। ಅಮ್ಮಿ, ನೀ ಬಿಗಿನಿಂಗ್ ಅಲ್ಲಿ ಮಾಡ್ಬೇಕಾದ್ರೆ ಏನ್ ಎಲ್ಲ ಎಡುತ್ತಾ ಇದೀಯಾ, ತಪ್ಪು ಮಾಡ್ತಾ ಇದೀಯಾ ಅನ್ನೋ ಫೀಲಿಂಗ್ ಬಂತು, ಯಾಕಂದ್ರೆ ಎಲ್ಲೆಲ್ಲೋ ಹೋಗ್ತದೆ, ಆದ್ರೆ ಕರೆಕ್ಟ್ ಆಗಿ ಎಂಡ್ ಮಾಡಿದೆ। ಎಂತ ಕಲೆ ನಮ್ದು ಹಿಂದಿನವ್ರದ್ದು, ಎಲ್ಲಿ ಆರಂಭಿಸಿದೆಯೋ ಅಲ್ಲೇ ಮುಕ್ತಾಯ ಮಾಡಿದೆ, ಸಿಂಗಲ್ ಲೈನು। ಇದು ಎಲ್ಲರೂ ಕಲಿಯುವಂತ ಕಲೆ, ದೇವರಿಗೆ ಇಷ್ಟವಾದ ಕಲೆ। ಪೂರ್ಣ ನಮಸ್ಕಾರ ಅಂದ್ರೆ ನ ಅಂದ್ರೆ ಇಲ್ಲ ಅಂತ ಅರ್ಥ, ಮ ಅಂದ್ರೆ ಎಂಡ್ ಇಲ್ಲದೆ ಇರುವಂತಹ ಒಂದು ಕೆರೆ ಅಂತ। ಇದು ಎಂಡ್ ಇಲ್ಲದೆ ಇರುವಂತಹ ಒಂದು ಕೆರೆ, ಇದು ದೇವರಿಗೆ ಇಷ್ಟವಾದ ನಮಸ್ಕಾರ। ಪ್ರದಕ್ಷಿಣೆಗಳಲ್ಲಿ ಅನೇಕ ವಿಧದ ಪ್ರದಕ್ಷಿಣೆಗಳು, ಇದು ಅಷ್ಟ ದಿಕ್ಕುಗಳಿಗೂ ಗೌರವಿಸಿ ಮಧ್ಯದಲ್ಲಿರುವಂತಹ ಭಗವಂತನಿಗೆ ನಮಸ್ಕರಿಸುವಂತಹ ಒಂದು ಪ್ರದಕ್ಷಿಣಾ ಪಥ। ಇದನ್ನು ಸರಿಯಾಗಿ ಅಧ್ಯಯನ ಮಾಡಿದವರು ಇದೇ ರೀತಿ ನಡೆಯಲು ಸಾಧ್ಯ, ತುಂಬ ಖುಷಿಯಾಗ್ತದೆ। ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಇದು ರಂಗೋಲಿ ಏನೇನೋ ಕಲ್ತ್ಕೊಂಡಿದ್ಯಲ್ಲ ಮೀನು, ಇದನ್ನೇನಂತಾರೆ ಲಕ್ಷ್ಮೀ ಹೃದಯ ರಂಗೋಲಿ। ಲಕ್ಷ್ಮಿ ಅಂದ್ರೆ ಏನೇಳು, ವಿಷ್ಣು ಪತ್ನಿ ಅಂತ। ನೀ ವಿಷ್ಣು ಪತ್ನಿ ಯಾವಾಗ್ಲೂ ವಿಷ್ಣು ಸುತ್ತಲೂ ಸುತ್ತಾ ಇರ್ತಾಳೆ, ತಾನು ಈ ಪಥದಲ್ಲಿ ಸುತ್ತಾ ಇರ್ತಾಳೆ ಅನ್ನೋದು ಋಷಿ ಮುನಿಗಳು ಕಂಡಿಡ್ಕೊಂಡಿದ್ದಾರೆ ಅನ್ಸುತ್ತೆ। ಅದನ್ನ ಆಧರಿಸಿ ರಂಗೋಲಿ ಮಾಡಲಾಗಿದೆ। ಇವಾಗ ನಮಗ್ ಮಾಡೋದ್ರೆ ಇನ್ನು ಬರಲ್ಲ, ಇದು ಇದನ್ನ ಮತ್ತೆ ಅಧ್ಯಯನ ಮಾಡ್ಕೋಬೇಕು। ಕಂಗ್ರ್ಯಾಚುಲೇಷನ್ಸ್, ಯು ಆರ್ ಡನ್ ಇಟ್। ನಮಸ್ತೆ ಗೆಳೆಯರೆ, ಇವಾಗ ನಿಮಗೆ ಈ ರಂಗೋಲಿಯನ್ನ ನಾವೇ ಮಾಡೋಣ, ಯಾಕಂದ್ರೆ ಇದನ್ನ ನೀವು ನೋಡಿದ ಮೇಲೆ ಕೋಪ ಬಂದೇ ಬರುತ್ತೆ ನಿಮಗೆ, ನಮ್ಗೆ ಕಲಿಸಲಿಲ್ಲ ಅಂತ। ಇದನ್ನ ಹಾಕಿದವರೇ ಕಲಿಸಿದ ಹಾಗೆ ಮಾಡೋಣ, ವೆರಿ ಇಂಟ್ರೆಸ್ಟಿಂಗ್ ನೋಡಿ, ಈಸಿ, ಚಿಕ್ಕ ಮಕ್ಕಳು ಮಾಡಬಹುದು। ಇದು ಮಧ್ಯಬಿಂದು ನಾರಾಯಣ, ಇದು 1 2 3 4 5 1 2 3 4 5 1 2 3 4 5 1 2 3 4 5 ಮತ್ತೆ ಇವಾಗ ಆಗ್ನೇಯ ನೈಋತ್ಯ ವಾಯುವ್ಯ ಈಶಾನ್ಯವರೆಗೆ, ಇದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಆಯ್ತಲ್ಲ, ಮತ್ತೆ 1 2 3
ನಾಲ್ಕು ಐದು ಒಂದು ಎರಡು ಮೂರು ನಾಲ್ಕು ಐದು ಇವಾಗ ಈ ಕಡೆ ಒಂದು ಎರಡು ಮೂರು ನಾಲ್ಕು ಐದು ಒಂದು ಎರಡು ಮೂರು ನಾಲ್ಕು ಐದು ಇವೆಲ್ಲ ಪಂಚಭೂತಗಳು ಇವಾಗ ಇಲ್ಲಿಂದ ಫಾರ್ ಎಕ್ಸಾಂಪಲ್ ಈ ಲೈನ್ ನ ಈ ಒಂದನೇ ಬಿಂದುವಿನಿಂದ ಆರಂಭ ಮಾಡ್ತೀವಿ ಅಂತ ಇಟ್ಕೊಳ್ಳಿ ಈ ಇದಕ್ಕೆ ಏನಂದ್ರೆ ಫಾರ್ಮುಲಾ ಇಷ್ಟೇ ಒಂದು ಒಂದನೇ ಬಿಂದು ಒಂದು ಎರಡು ಮೂರು ಒಂದನೇ ಬಿಂದು ಮೂರನೇ ಬಿಂದು ಐದನೇ ಬಿಂದು ಒಂದು ಮೂರು ಐದು ಇದ್ರ ಫಾರ್ಮುಲಾ ಒಂದು ಮೂರು ಐದು ಎರಡು ನಾಲ್ಕು ಈ ಐದಾದ್ಮೇಲೆ ಇಲ್ಲಿ ಎರಡನೇ ಬಿಂದುಗೆ ಹೋಗ್ಬೇಕು ಎರಡು ನಾಲ್ಕನೇ ಬಿಂದುಗೆ ಹೋಗ್ಬೇಕು ನಾಲ್ಕು ಸ್ವಲ್ಪ ಹಾಕುವಾಗ ಒಂದು ಒಂದು ಸರ್ಕಲ್ ಕರ್ವೇಚರ್ಲ್ ಹಾಕಿ ನಾಲ್ಕು ಮತ್ತೆ ಇಲ್ಲಿಂದ ಒಂದು ಮೂರು ಇದು ಗಂಡಸರು ಹಾಕುವಾಗ ಎಡವತ್ತು ರಂಗೋಲಿ ಐದು ಎರಡು ನಾಲ್ಕು ಮತ್ತೆ ಒಂದು ಕೋಗಣ ಮೂರು ಕೋಗಣ ಐದು ಕೋಗಣ ಎರಡು ನಾಲ್ಕು ಮತ್ತೆ ಇಲ್ಲಿ ಒಂದು ಇಲ್ಲಿ ಮೂರು ಐದು ಎರಡು ನಾಲ್ಕು ಇನ್ನೊಂದು ಬಿಕ್ಕೆ ನೋಡಿ ಇದು ಈ ಸೆಟ್ ಮುಗಿಸಿದ್ರೆ ರಂಗೋಲಿ ಆಗುತ್ತೆ ಮತ್ತೆ ಇನ್ನು ಎರಡು ಸೆಟ್ ಒಂದು ಮೂರು ಐದು ಎರಡು ನಾಲ್ಕು ಮತ್ತೆ ಲಾಸ್ಟ್ ಸೆಟ್ ಐ ಥಿಂಕ್ ಒಂದು ಮೂರು ಐದು ಎರಡು ನಾಲ್ಕು ಓ ಇನ್ನೊಂದು ಸೆಟ್ ಇದೆ ವೆರಿ ಇಂಟ್ರೆಸ್ಟಿಂಗ್ ಒಂದು ಮೂರು ಐದು ಎರಡು ನಾಲ್ಕು ಇನ್ನೊಂದು ಸೆಟ್ ಇದೆ ವೆರಿ ಇಂಟ್ರೆಸ್ಟಿಂಗ್ ಒಂದು ಮೂರು ಐದು ಎರಡು ನಾಲ್ಕು ಲಾಸ್ಟ್ ಒಂದಕ್ಕೆ ಬಂದು ಮ್ಯಾಚ್ ಆಗುತ್ತೆ ಇದು ಲಕ್ಷ್ಮೀ ರಂಗೋಲಿ ಇದು ಏನು ಲಕ್ಷ್ಮೀ ಅಂದ್ರೆ ನಾರಾಯಣ ಅಂದ್ರೆ ಏನು ಇವಾಗ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಇಲ್ಲಿ ಓಂ ನ ಮೋ ನ ರಾ ಯ ನ ಯ ನೋಡಿ ಗಂಡನ ಹೆಸರು ನಾರಾಯಣಾಯ ಅಂತ ಅಷ್ಟಾಕ್ಷರಿ ಮಂತ್ರ ಅಷ್ಟಭುಜ ಇದು ಲಕ್ಷ್ಮೀ ತಾನು ಸುತ್ತುತ್ತಾ ಸುತ್ತುತ್ತಾ ಗಂಡನ ಹೆಸರಿನ ಒಂದೊಂದು ಅಕ್ಷರನ ಹೇಳ್ತಾ ಹೋಗ್ತಾಳೆ ಇವನು ನಾರಾಯಣ ಇವನೇ ಆ ವಿಷ್ಣು ಇದು ಇದು ಆಟಮ್ಮು ಇದರಲ್ಲಿ ಪ್ರೋಟಾನ್ ಇದು ಇದೆಲ್ಲ ದೊಡ್ಡ ಆಟಮ್ಮು ಪ್ರೋಟಾನ್ ಆ ಪ್ರೋಟಾನ್ ಸುತ್ತಲೂ ಸುತ್ತು ಅಂತ ಲಕ್ಷ್ಮಿ ಎಲೆಕ್ಟ್ರಾನ್ ಇದು ಎಲೆಕ್ಟ್ರಾನ್ ಹಿಂಗೇ ಸುತ್ತತ್ತೆ ಇದು ವಿಶ್ವದ ನಿಯಮ ಇದು ರಂಗೋಲಿ ಅದನ್ನು ಸಾರುತ್ತೆ ತಮಾಷೆ ಹೆಣ್ಮಕ್ಳು ಆಡೋರು ಹಾಕೋ ರಂಗೋಲಿ ಅಂತ ಯಾವತ್ತೂ ನೆಗ್ಲೆಕ್ಟ್ ಮಾಡಬಾರ್ದು ಇದು ಮನೆ ಮುಂದೆ ಎಷ್ಟೋ ಸಲ ಸಗಣಿ ನೀರು ಹಾಕಿ ಹಾಕಿರ್ತಾರೆ ಅದರಲ್ಲಿ ಅರ್ಥ ಎಷ್ಟಿದೆ ನೋಡಿ ಎಷ್ಟು ಇಂಟ್ರೆಸ್ಟಿಂಗ್ ಇದೆ ಇದನ್ನು ರಿಸರ್ಚ್ ಮಾಡ್ತಾ ಹೋದ್ರೆ ಒಂದು ವೇಳೆ ಅಹೋರಾತ್ರ ಇದನ್ನು ವರ್ಷಗಟ್ಟಲೆ ಇದ್ರ ಮೇಲೆ ಥೀಸಿಸ್ ಬರೆಯೋ ಥರ ಇದೆ ರಂಗೋಲಿ ವೆರಿ ಇಂಟ್ರೆಸ್ಟಿಂಗ್ ಇದೆ ಗಾಡ್ ಬ್ಲೆಸ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಶೋಭಮ್ಮ ಫಾರ್ ದಿಸ್ ಗಾಡ್ ಬ್ಲೆಸ್ ಯು ಧನ್ಯವಾದ ಅಹೋರಾತ್ರ